ಬಿಜೆಪಿ ಸರ್ಕಾರ ಇದ್ದಾಗ ನಾನಾ ರೀತಿಯ ಆರೋಪಗಳನ್ನು ಮಾಡಿದ್ರು. ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದೇ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಈಗಿನ ಉಸ್ತುವಾರಿ ಸಚಿವರೇನಿದ್ದಾರೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರಿಸತಕ್ಕಂತ ಕೆಲಸ ಮಾಡಿದ್ರು. ಆರ್ ಡಿ ಪಾಟೀಲ್ ಇರ್ಬೋದು, ಅವರ ಎಂಟೈರ್ ಟೀಮ್ ಏನಿದೆ, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಕೈಗೊಂಬೆಗಳಂತೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಏನು ಘಟನೆ ನಡೆದಿದೆ ಇವತ್ತು, ಏನು ಆರೋಪಗಳು ಕೇಳಿ ಬರ್ತಾ ಇದೆ ಆರ್ ಡಿ ಪಾಟೀಲ್ ಮೇಲೆ, ಅವನು ತಪ್ಪಿಸ್ಕೊಂಡು ಹೋಗ್ತಕ್ಕಂತ ಒಂದು ಪಿತೂರಿ ಏನ್ ನಡೆದ ಅದಕ್ಕೆ ಮಂತ್ರಿಗಳು ಮತ್ತು ಶಾಸಕರು ಅವನ ಸಹಕಾರ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ಕಾಂಗ್ರೆಸ್ ಪಕ್ಷ ಈ ರೀತಿ ಈ ವ್ಯಕ್ತಿಗಳ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವರಿಗೆ ಶಕ್ತಿಯನ್ನ ತುಂಬುತ್ತಾ ಇದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆದರೆ ವಿನಾಕಾರಣ ಬಿಜೆಪಿ ಮೇಲೆ ಆರೋಪ ಮಾಡಿ ಇವತ್ತು ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಅದು ಖಂಡನೀಯ. ಇದು ನೋಡ್ರಿ, ಯಾರು ನಾ ಹೇಳದಲ್ಲ, ಇಂದಿನ ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಅನೇಕ ಆರೋಪಗಳು ನಮ್ಮ ಮೇಲೆ ಮಾಡಿದ್ರು. ಆದರೆ ನಿನ್ನೆ ಒಬ್ಬ ಐಪಿಎಸ್ ಅಧಿಕಾರಿ ಮಾಹಿತಿ ಕೊಟ್ಟರು ಕೂಡ ಅವನ್ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಲಾರದಂತ ಒಂದು ಶಕ್ತಿ ಇದರಿಂದ ಕೆಲಸ ಮಾಡ್ತಾ ಇದೆ. ಆರ್ ಡಿ ಪಾಟೀಲ್ ಜೊತೆಲಿ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥವರೇ ಅವನಿಗೆ ಬೆಂಬಲ ನೀಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಆರ್ ಡಿ ಪಾಟೀಲ್ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನಲ್ಲ, ಆಡಳಿತ ಪಕ್ಷದ ಘಟಾನುಘಟಿ ನಾಯಕರುಗಳ ಸಂಪರ್ಕ ಅವನಿಗಿದೆ, ನೇರವಾದಂತ ಸಂಪರ್ಕ ಇದೆ, ಅವರ ಬೆಂಬಲ ಇದೆ. ಅವರ ಬೆಂಬಲ ಇದ್ದಿದ್ರಿಂದಲೇ ಇವತ್ತು ಅವನು ಕಣ್ಮರೆಸಿ ಹೋಗ್ತಕ್ಕಂತ ಪರಿಸ್ಥಿತಿ ಒಂದು ಉದ್ಭವ ಆಗಿದೆ. ಅಂದ್ರೆ ಒಂದು ಕಡೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕಿಮ್ಮತ್ತಿಲ್ಲ, ಮತ್ತೊಂದು ಕಡೆ ಹಗರಣ ಮಾಡಿಕೊಂಡು ಹೋಗ್ತಾ ಇರತಕ್ಕಂತ ಆರ್ ಡಿ ಪಾಟೀಲ್ಗೆ ಬೆಂಬಲ ಆಗಿ ಇವತ್ತು ಆಡಳಿತ ಪಕ್ಷ ನಿಂತಿರ್ತಕ್ಕಂಥದ್ದು ದುರಾದೃಷ್ಟ ಇದೆ. ಸರ್ಕಾರದ ಘಟಾನುಘಟಿಗಳ ಇವನ್ ಜೊತೆ ಇರೋದ್ರಿಂದ ಸಾಧಾರಣ ಪೊಲೀಸ್ ತನಿಖೆಯಿಂದ ಸತ್ಯ ಬಹಿರಂಗ ಆಗ್ತದೆ, ನ್ಯಾಯ ಸಿಗ್ತದೆ ಅಂತೇಳಿ ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಇದು ಸಿಬಿಐ ತನಿಖೆನೇ ಆಗಬೇಕು, ಇಲ್ಲ ಅಂತಂದ್ರೆ ಪ್ರತಿನಿತ್ಯ ಈ ರೀತಿ ಹೊಸ ಹೊಸ ಹಗರಣಗಳು ಇವನು ಮಾಡ್ತಾನೆ ಇರ್ತಾನೆ, ಸರ್ಕಾರದವ್ರು ಬೆಂಬಲ ನೀಡ್ತಾನೆ ಇರ್ತಾರೆ. ಖಂಡಿತ ಇದ್ರ ಬಗ್ಗೆ ಎಲ್ಲ ಜೊತೆ ಹಿರಿಯರ ಜೊತೆ ಚರ್ಚೆ ಮಾಡಿ ಗಂಭೀರವಾಗಿ ತೆಗೆದುಕೊಳ್ತೇವೆ. ಧನ್ಯವಾದ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.